ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪಾಗಿ ಚಪಾತಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಅರ್ಧ ಕೆ ಜಿ ಅಷ್ಟು ನಾನು ಮಾಮೂಲಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಚಪಾತಿ ಹಿಟ್ಟು ಅದೇ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತರ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನೋಡಿ, ಬರೀ ಎಲೆಗಳನ್ನ ಮೆಂತ್ಯ ಸೊಪ್ಪು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನ ಸಣ್ಣದಾಗಿ ಒಂದು ಚಾಕುಲಿ ಹಚ್ಕೋಬೇಕು. ಇದನ್ನ ಮಿಕ್ಸ್ ಮಾಡಿ ಕಲ್ಸ್ಕೋಬೇಕು ಪೌಡರ್ ಜೊತೆಗೆ, ಅವಾಗ ಚೆನ್ನಾಗಿ ಬರುತ್ತೆ. ಪ್ಲೈನಾಗೆ ನೀವು ಬೇಕಾದ್ರೆ ಚಟ್ನಿ ಕೂಡ ತಿನ್ಬೋದು, ಇಲ್ಲ ಟೊಮೆಟೊ ಗೊಜ್ಜು, ಇಲ್ಲ ಮೊಟ್ಟೆ ಪಲ್ಯ. ನಿಮಗೆ ಯಾವುದು ಅದಕ್ಕೆ ಗೊಜ್ಜು ಇಷ್ಟ ಆಗುತ್ತೆ, ಚಟ್ನಿ ಇಷ್ಟ ಆಗುತ್ತೆ, ಯಾವ್ದಾರ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದರೆ ಮೆಂತ್ಯ ಸೊಪ್ಪು ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಏನು ಇಷ್ಟಪಡದೆ ಇರೋರು ಈರುಳ್ಳಿ ಜೊತೆ ಕೂಡ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಸಣ್ಣದಾಗಿದ್ದನ್ನ ಮೆಂತ್ಯ ಸೊಪ್ಪನ್ನ ಹಚ್ಕೊಂಬಿಡ್ಬೇಕು. ಒಂದು ಎರಡು ಮೂರು ಸತಿ ತೊಳ್ಕೊಳ್ಳಿ, ಮಣ್ಣು ಮಣ್ಣು ಇರುತ್ತೆ. ನೋಡಿ, ನಾನು ಈ ಥರ ಕಲ್ಲ ಮೇಲೆ ಇವಾಗ ಹಚ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ. ನೋಡಿ, ಇವಾಗ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಒಂದು ಹದಕ್ಕೆ ಬರುತ್ತೆ. ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಎಲ್ರಿಗೂ ಚಪಾತಿ ಮಾಡೋಕ್ಕೆ ಬರುತ್ತೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಿಮ್ಗೆ ಇಷ್ಟಪಡ್ದಿರೋ ನೋಡಿ, ಈ ಥರ ಮೆಂತ್ಯ ಸೊಪ್ಪು ಇದನ್ನು ಪೇಸ್ಟ್ ಮಾಡಿ ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಕಲಿಸ್ಕೊಂಬಿಡ್ಬೋದು, ಗ್ರೀನಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಮಾಡಿ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಇದೆ, ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಟ್ಟಿಗೆ ಮಿಕ್ಸ್ ಮಾಡೋಕ್ಕಾಗಲ್ವಲ್ಲ, ಅವಾಗ ಈ ಥರ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಅದಕ್ಕೆ ಬಂದಿದೆ. ಸ್ವಲ್ಪ ನೀವು ಗಟ್ಟಿಗೆ ಕಲಸ್ಕೋಬೇಕು, ತುಂಬ ತೆಳ್ಳು ಕಲ್ಸೋಕ್ಕೋದ್ರೆ ಬರೋದಿಲ್ಲ. ನೋಡಿ, ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿದ್ದೀನಿ. ಇನ್ನೊಂದು ಸತಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ನಾವು ಚಪಾತಿ ಯಾವಾಗ ಹೊತ್ಕೊಳ್ತೀವಿ ಅವಾಗಿಂದ 2 ಗಂಟೆ ಮುಂಚೆ ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ, ಎಣ್ಣೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟೆಲ್ಲ ಹೀರ್ಕೊಂಬಿಟ್ಟಿದೆ. ಇದನ್ನು ಚೆನ್ನಾಗಿ ಒಂದು 2-3 ಸತಿ ನೋಡಿ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಒಂದು 2 ಸತಿ ಬಡಿದು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಕಲಸಾಗಿದೆ, ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಇವಾಗ ನೋಡಿ, ಕಲಸಿ ಒಂದು 2 ಅವರ್ ಆಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕಿಕೊಂಡಿದ್ದೆ. ಇವಾಗ ನಾವು ಚಪಾತಿ ಉಂಡೆಗಳನ್ನ ಯಾವ ರೀತಿ ಹಾಕ್ಕೊಳ್ತೀರಾ ನಿಮ್ಮ ಮನೆಗಳಲ್ಲಿ, ಆ ಥರ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗೋ ದೊಡ್ಡದಾಗೋ ಹಾಕ್ಕೊಂಡು ನೋಡಿ, ಒಂದು ಸತಿ ಅಷ್ಟೇ ನಾನು ಹಸಿಟ್ಟು ಹಚ್ಕೊಳ್ಳೋದು. ಇದನ್ನು ಜಾಸ್ತಿ ಅವಾಗವಾಗ ಹಚ್ಕೊಂಡು ಹಚ್ಕೊಂಡು ಒತ್ತಕ್ಕೋದ್ರೆ ಹಸಿಟ್ಟು ಹಸಿಟ್ಟು ಥರ ಬರುತ್ತೆ ಚಪಾತಿ. ನೋಡಿ, ನಾನು ಒಂದೇ ಸತಿ ಹಚ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ಅಂತ. ಆಮೇಲೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ತುಂಬಾ ಒಳ್ಳೆಯದಿದು. ಮೆಂತ್ಯ ಸೊಪ್ಪು ಹಾಕ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಬರುತ್ತೆ ತಿನ್ನಕ್ಕೆ. ನೋಡಿ, ನಾನು ಇಷ್ಟು ಒಂದೇ ಸತಿ ಹಸಿಟ್ಟು ಹಚ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಸೈಡ್ ಬೆಂದಿದ ತಕ್ಷಣ ಇನ್ನೊಂದು ಸೈಡ್ ಹಾಕ್ಕೊಂಡಿದ್ದೀನಿ. ನಾನು ಅವಾಗಲೇ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಎಲ್ಲ ಕಡೆನೂ ಹಾಕ್ಕೋಬೇಕು ಎಣ್ಣೆನ, ಅವಾಗ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಚಪಾತಿ. ಎರಡು ಸೈಡ್ ನಾನು ಬೇಯಿಸ್ಕೊಂಡಿದ್ವಿ, ಎಷ್ಟು ಕೆಂಪಿಗೆ ಸೀದೋಗ್ದಿರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಕಡೆ ಸೀಯೋದು, ಒಂದು ಕಡೆ ಕೆಂಪಗಾಗೋದಾದ್ರೆ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ಎರಡು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಬಿಸಿ ಬಿಸಿಯಾಗಿ ಮೆಂತ್ಯ ಸೊಪ್ಪಿನ ಚಪಾತಿ ಸೂಪರಾಗಿ ರೆಡಿಯಾಗಿದೆ. ಮತ್ತು ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಒಬ್ಬೊಬ್ಬರು ಹಸಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ಒತ್ತಾನೆ ಇರ್ತಾರೆ, ಬರೀ ಹಸಿಟ್ಟೇ ಕಾಣುತ್ತೆ. ನೋಡಿ, ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.